ಸುಬ್ರಹ್ಮಣ್ಯ ಮಾರ್ಗದಲ್ಲಿ ಹೋಗುವಾಗ ಎಡಕ್ಕೆ ಒಂದು ರಸ್ತೆ ಹೋಗ್ತದೆ. ಅಲ್ಲೇ ಸ್ವಲ್ಪ ಮುಂದಕ್ಕೆ ಹೋದಾಗ ಕೊಂಬಾರು ಎನ್ನುವ ಪ್ರದೇಶ. ಇಲ್ಲಿ ನೋಡಿ, ಡ್ರ್ಯಾಗನ್ ಫ್ರೂಟಿನ ಕೃಷಿ ಮಾಡಿದ್ದಾರೆ. ಇವರು ಕೇರಳದ ನಿಲ್ಲಂಬೂರಿನವರು, ಕೃಷಿಮನ್ ಥಾಮಸ್ ಎನ್ನುವರು. ಇವರು ಇಲ್ಲಿ ಸುಮಾರು ಒಂದು 50 ಎಕರೆ ಪ್ರದೇಶದಲ್ಲಿ ಎಲ್ಲ ಏನು ತೋಟಗಳು, ವಿವಿಧ ಹಣ್ಣಿನ ತೋಟ ಮಾಡಿದ್ದಾರೆ ಇಲ್ಲಿ. ನೋಡಿ, ನಾನು ಮೊದಲು ತೋರಿಸಿದ್ದು ಒಂದು ದರೆಯ ಸೈಡ್, ಒಂದು ಸ್ವಲ್ಪ ಕಟ್ಟಿಂಗ್ ಮಾಡಿದ ಮಣ್ಣಿನ ಆ ಜಾಗದಲ್ಲಿ ಸ್ವಲ್ಪ ಏನು ಜಾಗ ವೇಸ್ಟ್ ಆಗೋದು ಬೇಡ ಅಂತೇಳಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂದರೆ ನಮ್ಮ ಭಾರತದಲ್ಲಿ ಇದಕ್ಕೆ ಒಂದು ಮರುನಾಮಕರಣ ಮಾಡಿದರು, ಕಮಲದ ಹಣ್ಣು ಅಂತ. ಇದನ್ನು ಗಿಡಗಳನ್ನು ಅಲ್ಲಿ ನೆಟ್ಟಿದ್ದರು. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಒಂದು ಇಳಿಜಾರು ಜಾಗ, ಬರೀ ಇಳಿಜಾರು ಜಾಗ, ಇದು ಯಾವುದಕ್ಕೂ ಆಗೋದಿಲ್ಲ ಅಂತೇಳಿ ಅಂತ ಬಿಟ್ಟ ಜಾಗ. ಇದನ್ನು ಈ ತೋಟ ಅಂತಲ್ಲ, ಹಣ್ಣುಗಳ ಕೆಲವು ಹಣ್ಣುಗಳ ಇಂತಹ ತೋಟಗಳನ್ನು ಒಂದು ಮೇಲ್ವಿಚಾರಣೆ, ಅದರ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡುವುದು, ಮತ್ತು ಅದು ನೆಡುವುದರ ಬಗ್ಗೆ ಮಾಹಿತಿ, ಇದರ ಬಗ್ಗೆ ಎಲ್ಲ ತುಂಬ ಮಾಹಿತಿ ತಿಳಿದಂಥವರು ಲೋಹಿತ್ ಶೆಟ್ಟರ್ ಅಂತೇಳಿ. ನಮ್ಮ ಕರ್ನಾಟಕದಲ್ಲಿ ಈ ಏನು ಈಗ ವಿದೇಶಿ ಹಣ್ಣುಗಳಿದೆ, ರಂಬುಟನ್ ಆಗಲಿ, ಆಮೇಲೆ ಮ್ಯಾಂಗೋಸ್ಟಿನ್ ಆಗಲಿ, ಅಥವಾ ವಿವಿಧ ಬೇರೆ ಬೇರೆ ರೀತಿಯಾದಂತಹ ಹಣ್ಣುಗಳು, ಬೇರೆ ಬೇರೆ ರೀತಿಯಂಥ ಈ ಹಣ್ಣುಗಳ ಬಗ್ಗೆ ಎಲ್ಲ ಅಪಾರವಾದ ಮಾಹಿತಿ, ಅಂದರೆ ಹಣ್ಣುಗಳ ಬಗ್ಗೆ ವಿದೇಶಿ ಹಣ್ಣುಗಳ ಒಂದು ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳ್ಬೋದು. ಹಲವಾರು ವರ್ಷಗಳ ಅನುಭವದೊಂದಿಗೆ ಇರುವಂತಹ ಮಾಹಿತಿ ಇರುವಂಥವರು ಲೋಹಿತ್ ಶೆಟ್ಟರು ಅವರೇ. ನೋಡಿ, ಲೋಹಿತ್ ಶೆಟ್ಟರು ಇಲ್ಲಿದ್ದಾರೆ. ಲೋಹಿತ್ ಶೆಟ್ಟರೇ, ನಮಸ್ಕಾರ. ಈಗ ನೋಡಿ, ನಮಗೆ ನಮ್ಮ ವೀಕ್ಷಕರು ಏನಿದ್ದಾರೆ ಅವರಿಗೆ ನಾವು ಇದರ ಬಗ್ಗೆ, ಡ್ರ್ಯಾಗನ್ ಫ್ರೂಟಿನ ಬಗ್ಗೆ, ಇದು ನೆಡುವುದು ನೀವು ಎಷ್ಟು ಗ್ಯಾಪಿಗೆ ಒಂದು ಏನು 9 ಫೀಟಿಗೆ ಒಂದು ನಡ್ತಾ ಇದೆ. 9 ಫೀಟಿಗೆ ನಮಗೆ ಅಡಿಕೆ ಗಿಡದ ಗ್ಯಾಪ್ ಸಾಕಾಗ್ತದೆ. 9 ಫೀಟ್ 9 ಫೀಟಿಗೆ ನಾವು ಇದನ್ನು ನಟ್ಟಿರುವಂಥ ಗಿಡ. ಯಾಕಂದರೆ ಈ ಜಾಗ ಹೇಗಿತ್ತು ಅಂತ ಹೇಳಿದ್ರೆ, ನಮಗೆ ಯಾವಾಗಲೂ ಬೇಸಿಗೆಗಳಲ್ಲಿ ನೀರು ಬರುವಂಥ ಜಾಗ, ಸ್ವಲ್ಪ ಗೊಚ್ಚಿರುವಂಥ ಜಾಗ ಇದ್ದದು. ಅದನ್ನು ನಾವು ಈ ಥರ ಮಾಡಿದ್ದು, ಗುಪ್ಪೆ ಮಾಡಿ, ನಾವು ಒಂದು ಕಂಬ ಮಾಡಿ ಗುಪ್ಪೆ ಮಾಡಿ 4 ಗಿಡ ಇದನ್ನು ನಟ್ಟಿದ್ದೇವೆ. ಇದಕ್ಕೆ 4 ಗಿಡ ಇದು ನೋಡಿ, ಈಗ ಈ ಸೆಪ್ಟೆಂಬರ್ ಆಗುವಾಗ ಇದಕ್ಕೆ 3 ವರ್ಷ ಆಗ್ತದೆ. 3 ವರ್ಷದ ಗಿಡ, 3ನೇ ವರ್ಷ ಇದು. 3ನೇ ವರ್ಷ ನಿಮಗೆ ನಾವು ಒಂದು ಗಿಡ ನಟ್ಟು ನಾವು ಕಟ್ಟಿಂಗ್ಸ್ ಅನ್ನು ನಡುದು, 1-1.5 ಫೀಟ್ ಇರುವಂತ ಕಟ್ಟಿಂಗ್ಸ್ ಅನ್ನು ನಡ್ತೇವೆ. ನಾವು ಗಿಡ ತಂದು ನಡುದಲ್ಲ, ಇದು ಮಾಡಿದಲ್ಲ, ಕಟ್ಟಿಂಗ್ಸ್ ಅನ್ನೇ ಉದ್ದಕ್ಕೆ ಹಾಗೆ ಇಟ್ಟು ಬಿಡುದು. ಅದೇನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಆ ಬರುವಂತ ಒಂದು ಬ್ರಾಂಚ್ ಬರುವಂತದ್ದು ನಿಮಗೆ 2.5 ಮೀಟರ್ ವರೆಗೆ ಹೋಗ್ತದೆ. ಇಲ್ಲಿ ನೋಡ್ಬೋದು, ನಿಮಗೆ ಮೀಟರ್ ಎಲ್ಲ ಕಾಣ್ತದೆ ನೋಡಿ, ಈಗ ಮೇಲಿಂದ ಸಹ ಬಂದದೆಲ್ಲ ಕಾಣ್ತದೆ ನಿಮಗೆ. ಹೀಗೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ನಿಮಗೆ 3 ತಿಂಗಳಲ್ಲಿ ನಿಮ್ಮ ಮೇಲಿನ ಟಾಪ್ ಅನ್ನು ತಲುಪ್ತದೆ. ನೆಟ್ಟು 3 ತಿಂಗಳಲ್ಲಿ ಅಂದ್ರೆ ಕೆಳಗಿಂದ ನೆಟ್ಟು 3 ತಿಂಗಳಲ್ಲಿ ಮೇಲೆ ಮುಟ್ಟಿ ಟಾಪ್ ಅನ್ನು ಮುಟ್ಟಿ ಸಹ ನಿಮಗೆ ಹೊರಗೆ ಬರ್ತದೆ. ವೀಕ್ಷಕರೇ ನೋಡಿ, ತುಂಬಾ ಮಾಹಿತಿ ಡ್ರ್ಯಾಗನ್ ಫ್ರೂಟ್ಸಿನ ಬಗ್ಗೆ ಆಗಲಿ, ಯಾವುದೇ ವಿದೇಶಿ ಹಣ್ಣುಗಳ ಬಗ್ಗೆ ತುಂಬಾ ಮಾಹಿತಿ ಇರುವವರು ಇವರು. ಈ ವಿಡಿಯೋವನ್ನು ನೀವು ತಪ್ಪದೆ ಕೊನೆಯವರೆಗೆ ನೋಡಲೇಬೇಕು. ಯಾರು ಈ ಹಣ್ಣುಗಳ ಬಗ್ಗೆ ಏನು ಆಸಕ್ತಿ ಇರುವವರು ಇದ್ದಾರೆ ಅವರು ಖಂಡಿತವಾಗಿ ಇದನ್ನು ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಲೇಬೇಕು. ಸರಿ ಸರ್, ಮುಂದುವರಿಸಿ. ಇದಕ್ಕೆ ಇದನ್ನು ಸೆಪ್ಟೆಂಬರ್ ಇಂದ ನಮ್ಮ ಮೇ ವರೆಗೆ ನೆಡಬಹುದು. ಯಾಕಂದ್ರೆ ಮಳೆಗಾಲದಲ್ಲಿ ಇದನ್ನು ನೆಡಬಾರದು, ಮಳೆಗಾಲದಲ್ಲಿ ನಟ್ಟರೆ ಇದಂತ ಕೊಳತು ಹೋಗ್ತದೆ. ಇದು ಇದಕ್ಕೆ ನಮ್ಮೊಂದು ಪಾಪಸ್ ಕಲ್ಲಿ ಅಂತ ಕಲ್ಲಿಗೆ ಹೋಲಿಸುವಂತ ಗಿಡ. ಆದ ಕಾರಣ ಇದರಲ್ಲಿ ಇಲ್ಲಿ ಎಲ್ಲ ಹಣ್ಣು ಬರುವಂತದ್ದು, ಈ ಮುಳ್ಳಿನ ಈ ಟೈಪ್ ಇಲ್ಲಿ ಹಣ್ಣು ಬರ್ತದೆ. ಒಂದು ಗಿಡದಲ್ಲಿ ನಿಮಗೆ 1 ವರ್ಷಕ್ಕೆ ನಿಮಗೆ 1 ವರ್ಷ ಅಂತ ಹೇಳಿದ್ರೆ, ನಿಮಗೆ ಮೇಯಿಂದ ಸ್ಟಾರ್ಟ್ ಆಗ್ತದೆ, ನಿಮಗೆ ಡಿಸೆಂಬರ್ ವರೆಗೆ ಇರ್ತದೆ. ಇದರಲ್ಲಿ ನಿಮಗೆ 1 ವರ್ಷಕ್ಕೆ 150 ಹಣ್ಣು ಸಿಗ್ತದೆ ಒಂದು ಪೋಸ್ಟ್ ಅಲ್ಲಿ. ನಾವೀಗ 350 ಗ್ರಾಮಿಗಿಂತ ಮೇಲೆ ಇರುವಂತ ಹಣ್ಣಿನ ಲೆಕ್ಕ ಆಗೋದು. 350 ಗ್ರಾಮ್ ವರೆಗೆ ಬರ್ತದೆ ಹಣ್ಣು. 900 ಗ್ರಾಮ್ ಬರುವಾಗ ಎಂತ ಆಯ್ತು ಅಂತೇಳಿದ್ರೆ, ನಾವೀಗ 150 ರೂಪಾಯಿ 200 ರೂಪಾಯಿ ಕೆಜಿಗೆ ಉಂಟು. ಈಗ 150 ರೂಪಾಯಿ ನಮಗೆ ಇಲ್ಲಿ ಕಳೆದ ವರ್ಷ ಸೇಲ್ ಆಗಿದೆ. ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ. ನಮಗೆ ಈಗ ಮಾರ್ಕೆಟ್ ಮಾಡುವಂತ ದೊಡ್ಡ ಇದು ನಮಗೆ ಖರ್ಚೇನಿಲ್ಲ, ತಕೊಂಡು ಹೋಗುವವರು ಇದ್ದಾರೆ. ನಾವು ಅವ್ರದ್ರೆ ಹೇಳ್ತೇವೆ, ಮನೆ ಇದ್ದ ಕಾಯಿ ಉಂಟು. ನಾವು ಮಾರ್ಕೆಟ್ ಮಾಡೋದ್ರೆ ನಮಗೆ ಮಾಡ್ಬೋದು, 200 ರೂಪಾಯಿ ಕೊಡ್ಬೋದು. ಆದರೆ ಒಬ್ಬರು ಬಂದು ತಗೊಂಡು ಹೋಗೋರು ಇದ್ರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ ತಗೊಂಡು ಹೋಗ್ಲಿಕ್ಕೆಲ್ಲ. ಹಾಗೆ ಮತ್ತೆ ಇದಕ್ಕೆ ಮೆನರಲ್ ಅಂತ ಹೇಳಿದ್ರೆ, ನಮಗೆ ಹಟ್ಟಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇದು ಸಾಕಾಗ್ತದೆ. ಇದಕ್ಕೆ ಬೇಕಾದಷ್ಟು ನಮಗೆ ಹಟ್ಟಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಕೊಟ್ಟರೆ ಇದು ಒಳ್ಳೆ ಗ್ರೌತ್ ಬರ್ತದೆ ಈ ಗಿಡಗಳೆಲ್ಲ.
ಮತ್ತೆ ಇದು ನೋಡಿ, ಇದು ಬಿಳಿ ಏನಂತ ಹೇಳಿದ್ರೆ ಇದಕ್ಕೆ ಹೌದು ಇದು ಬಿಳಿಯಾಗಿ ಇದೆ. ಯಾವಾಗ್ಲೂ ಇದು ಒಂದು ಹಸಿರಾಗಿರ್ತದೆ. ಇಲ್ಲಿ ಈ ತೋಟ ಬಂದಾಗ ಒಂದು ವಿಶೇಷವಾಗಿ ಬಿಳಿ ಬಿಳಿಯಾಗಿ ಇದೆ. ಒಂದು ಸುಣ್ಣ ಕೊಟ್ಟಾಗಿ ಏನು ಇದು ಕೊಟ್ಟಿದ್ರೆ ಅದಕ್ಕೆ ಸುಣ್ಣ ಅಂತ ಹೇಳಿ. ಇದು ಚೈನಾ ಕ್ಲೈನ್. ಇದು ಎಂತ ಬಿಸಿಲು ಬಂದಾಗ ಇದು ಹಳದಿ ರೂಪಕ್ಕೆ ತಳ್ತದೆ ಮೇಲೆ ಸನ್ ಬರ್ನ್ ಉಂಟಾಗ್ತದೆ. ಒಳ್ಳೆ ಬಿಸಿಲು ಇರುವಂತ ಜಾಗದಲ್ಲಿ ನಳ್ಳಿಗೆ ಆಗುದು. ಮತ್ತೆ ನಿಮಗೆ ಅಡಿಕೆ ಮಧ್ಯದಲ್ಲಿ ಹಾಕ್ಬೋದು ಅಂತ ಕೇಳಿದ್ರೆ ಇಲ್ಲ, ಆಗುದಿಲ್ಲ. ಯಾವ ಡ್ರೈ ಏರಿಯಾ ಇರ್ತದೆ ಅದಕ್ಕೆ. ಇದು ವಾರದಲ್ಲಿ 2 ದಿವಸ ಮಾತ್ರ ನಾವು ನೀರು ಕೊಡುವಂಥದ್ದು. ಇದಕ್ಕೆ ಜಾಸ್ತಿ ನೀರಿನ ಇದು ಸಹ ಬೇಡ ನಮಗೆ. ಹಾಗೆ ಇದು ಇಳುವರಿ ಸಹ ಚಂದ ಬರ್ತದೆ. ಬೇಗ ನಿಮಗೆ ಜಾಸ್ತಿ ಅಂತ ಹೇಳಲಿಕ್ಕಿಲ್ಲ. ನಾವೀಗ ಎಲ್ಲರೂ ಕೇಳ್ತಾರೆ ಕೆಲವು ಎಂತ ಹೇಳಿದ್ರೆ ಇದು ವೆನಿಲಾ ನಟ್ಟಾಗಿ ಆಗ್ತದೆ ಅಂತೇಳಿ. ವೆನಿಲಾ ನಟ್ಟಾಗಿ ಅಂದರೆ ನಾವು ತಿನ್ನುವ ಹಣ್ಣಾದ ಕಾರಣ ಇದು ಈಗ ಬಾಳೆಹಣ್ಣಿಗೆ ಸಹ ನಮಗೆ ಮೊದಲೆಲ್ಲ 1 ರೂಪಾಯಿ ಇದು ಇದ್ದ ಅದು ಈಗ ಹಣ್ಣಿಗೆ 30 ರೂಪಾಯಿ 40 ರೂಪಾಯಿ ರೇಟ್ ಕೊಡ್ಲಿಕ್ಕೆ ಆಯ್ತು. ನಾವು ಕೆಜಿ ಲೆಕ್ಕದಲ್ಲಿ ಕೊಟ್ಟಿದ್ದು ಈಗ ಅಂಥದ್ದು ರೀತಿಯಲ್ಲಿ ನೋಡುವಾಗ ಇದು ಹಣ್ಣು ತಿನ್ನೋರು ಇನ್ನೂ ಹೆಚ್ಚಾಗ್ತಾರೆ. ಇದು ಒಂದು ನೀವು ಆಗಲೇ ಹೇಳಿದ್ದೀರಿ, ಒಂದು ಕಂಬದಲ್ಲಿ ಅಂದರೆ 4 ಗಿಡ ನೆಟ್ಟು ಒಂದು ಕಂಬದಲ್ಲಿ ಎವರೇಜ್ ಸರಾಸರಿ ಎಷ್ಟು ಫ್ರೂಟ್ಸ್ ಆಗ್ತದೆ ಅಂತ ಹೇಳಿದ್ರಿ? 150 ಫ್ರೂಟ್ಸ್ 150. ಈಗ ಕೆಜಿಗೆ ಮಾರುಕಟ್ಟೆ ದರ ಎಷ್ಟು ಉಂಟು? ಈಗ ನಾವು ಕೊಡೋದು 150 ರೂಪಾಯಿ 150 ರೂಪಾಯಿ ಕೆಜಿಗೆ. ನಾವು ಅಷ್ಟೇನು ಲೆಕ್ಕ ಹಾಕ್ಲಿಕ್ಕಿಲ್ಲ. ಮತ್ತೆ ಹೇಗೆ ನಾವು 50 ರೂಪಾಯಿ ಒಂದು ಕಾಯಿಯ ಲೆಕ್ಕ ಒಂದು ಹಣ್ಣಿಗೆ 50 ರೂಪಾಯಿ ಆಲೋಚನೆ ಅದು ಇರಬೇಕು. ನನಗೆ 50 ರೂಪಾಯಿ ಸಿಗ್ತದೆ ಅಂದ್ರೆ ಕನಿಷ್ಠ ದರ ಅಂತ. ನೀವು ಕನಿಷ್ಠ ಎಷ್ಟೇ ಇದು ಪಾತಾಳಕ್ಕೆ ಕುಸಿದರೂ ಇದರ ದರ ಕನಿಷ್ಠ 50 ರೂಪಾಯಿಗಿಂತ ಕಡಿಮೆ ಆಗ್ಲಿಕ್ಕೆ ಇಲ್ಲ. ಇದಕ್ಕೆ ವರ್ಷದಲ್ಲಿ ಖರ್ಚು ಅಂತ ಹೇಳಿದ್ರೆ ನಿಮಗೆ ಕೋಳಿ ಗೊಬ್ಬರ ಅಲ್ಲ. ನಾನೀಗ ಇದ್ರ ಇದು ನೋಡುವ 50 ರೂಪಾಯಿಯ ಹಾಗೆ 150 7,500 ಆಯ್ತು. 7,500 ಅಂದ್ರೆ 150 ಆಗ್ತದ ಸರಾಸರಿ ಹೇಳಿದ 150 ಜಾಸ್ತಿ 100 ರಿಂದ 150 ರೊಳಗೆ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಒಮ್ಮೆಲೆ ಆಗುದಿಲ್ಲ ಇದರಲ್ಲಿ. ಮೇ ಇಂದ ಸ್ಟಾರ್ಟ್ ಆಗಿದ್ರೆ ಅಕ್ಟೋಬರ್ ನವೆಂಬರ್ ವರೆಗೆ 8 ಸಲ ಇದು ಹೂ ಬಿಟ್ಟು ಕಾಯಿ ಆಗ್ತದೆ. ಒಂದು ಹೂ ಬಿಟ್ಟು ಕಾಯಿ ಆಗ್ಬೇಕು 40 ದಿವಸ ಬೇಕು. ಇದರಲ್ಲಿ ಇಲ್ಲಿ ಕಾಯಿ ಸಹ ಇರ್ತದೆ, ಆಚೆ ಹಣ್ಣು ಸಹ ಇರ್ತದೆ, ಹೂ ಸಹ ಇರ್ತದೆ. ಹಾಗೆ ಇದರ ರೀತಿಯಾಗಿ ಒಮ್ಮೆಲೆ ನಿಮಗೆ ಈಗ ನಾನು ರಂಬೂಟಾನ್ ಮ್ಯಾಂಗೋಸ್ ಒಮ್ಮೆಲೆ ಹೂ ಬಂದು ಕಾಯಿ ಆಗಿ ಮುಗಿಯುವಂತದ್ದಲ್ಲ. ಮಾತ್ರ ಪರಾಗಸ್ಪರ್ಶ ನಾವು ಮಾಡಬೇಕಾ ವೆನಿಲ್ಲದ ಹಾಗೆ? ಅಗತ್ಯ ಇಲ್ಲ, ಜೇನು ನೊಣಗಳು ಇದ್ದ ಕಾರಣ ಇದು ಪರಾಗಸ್ಪರ್ಶ ಆಟೋಮೆಟಿಕ್ ಆಗ್ತದೆ. ಈಗ ಈ ತೋಟದಲ್ಲಿ ಹೇಗೆ ಆಗಿದೆ? ಎಲ್ಲವೂ ಪರಾಗಸ್ಪರ್ಶ, ನಾವು ಏನು ಮಾಡಲಿಲ್ಲ. ನೀವು ಏನು ಅದನ್ನು ಮುಟ್ಲೇ ಇಲ್ಲ? ಮುಟ್ಲಿಕ್ಕೆ ಆಗಲಿಲ್ಲ. ಅದರಷ್ಟಕ್ಕೆ ಆಗಿದೆ. ಇದರಲ್ಲಿ ತುಂಬಾ ವೆರೈಟಿ ಇದೆ ನಿಮಗೆ. ಅದೀಗ ಇರುವಂತದ್ದು ನೋಡಿ, ಇದರಲ್ಲಿ ಕೆಲವರು ಹೇಳ್ತಾರೆ 80 ವೆರೈಟಿ, ಕೆಲವರು ಹೇಳ್ತಾರೆ 100-150 ವರೆಗೆ ಇದರಲ್ಲಿ ವಿವಿಧ ತಳಿಗಳಿದೆ ಇದೆ ಅಂತ ಹೇಳ್ತಾರೆ. ನೀವು ಒಬ್ಬರು ನರ್ಸರಿ ಸ್ವತಃ ದೆಪ್ಪಾಜೆ ಫಾರ್ಮ್ಸ್ ಅಂತ ಹೇಳಿ ನೀವು ನರ್ಸರಿ ಮಾಡಿಕೊಂಡು ಇಲ್ಲೇ ಮರ್ದಾಳದಲ್ಲಿ ಕಡಬದ ನೀವು ಕೂಡ ಗಿಡ ಮಾರ್ತೀರಿ ಅಲ್ಲ, ನೀವು ಇಂಥ ಫಾರ್ಮ್ಗಳನ್ನು ಮಾಡಿ ಅವರಿಗೆ ಮೇಂಟೆನೆನ್ಸ್ ಕೂಡ ಬೇಕಿದ್ರೆ ಮಾಡಿಕೊಡ್ತೀರಿ ಅಲ್ವಾ? ಈಗ ಬಾಕಿದ್ದವರಿಗೂ ನಿಮಗೆ ಏನು ವಿಶೇಷ, ನಿಮ್ಮ ಹತ್ರ ಸಿಗುವಂತ ಈ ತಳಿಗಳು ಏನು ವಿಶೇಷ ಇದರಲ್ಲಿ? ನಾವು ಒಂದು ತೋಟವನ್ನು ತೋರಿಸಿ ಒಬ್ಬರಿಗೆ ನಾವು ಎಂತ ಬಾಯಲ್ಲಿ ಎಂತ ಮಾತನ್ನು ನಾವು ಹೇಳಿದ್ರು ಸಹ ಅದು ಅವರಿಗೆ ಅರ್ಥ ಆಗುದು ಸ್ವಲ್ಪ ಕಷ್ಟ. ಆಗ ನಾವೆಂತ ಮಾಡ್ತೇವೆ, ನಾವು ಮಾಡಿದ ತೋಟವನ್ನು ತೋರಿಸಿದಾಗ ಅವರಿಗೆ ಒಂದು ಖುಷಿ ಆಗ್ತದೆ, ನೋಡಿ ಈ ತರ ಮಾಡಬೇಕು. ಇವಾಗ ಅವರಿಗೆ ಸಹ ಒಂದು ಅನುಭವ ಆಗ್ತದೆ, ಇದರಲ್ಲಿ ಈ ತರ ಇದೆ ತೋರಿಸುವಾಗ ಅನುಭವ ಆಗ್ತದೆ. ಅದಕ್ಕೆ ಮತ್ತೆ ಇದರಲ್ಲಿ ತಳಿಗಳು ತುಂಬಾ ವೆರೈಟಿಗಳಿವೆ. ನಿಮಗೆ ಒಂದು ಅಮೆರಿಕನ್ ಬ್ಯೂಟಿ ಅಂತ ಹೇಳಿದ್ರೆ ನಿಮಗೆ ಒಂದು 350 ಗ್ರಾಮ್ಸ್ಗಿಂತ ಜಾಸ್ತಿ ಬರೋದಿಲ್ಲ. ಇದು CNC ರೆಡ್ ಅಂತ ಹೇಳಿ, ಈ ರೆಡ್ ಇದರಲ್ಲಿ ಒಂದು 350 ಗ್ರಾಮ್ಗಿಂತ ಮೇಲೆ 900-1 ಕೆಜಿ ವರೆಗೆ ಬರ್ತದೆ. ಮತ್ತೆ ಜಂಬೋ ರೆಡ್ ಅಂತ ಇದೆ, ಅಮೆರಿಕನ್ ಬ್ಯೂಟಿ ಅಂತ ಇದೆ, ತುಂಬಾ ಇದೆ ನಿಮ್ಮ ಇದರಲ್ಲಿ. ಹಳದಿ ಇದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಸಹ ಬಂದಿದೆ ಈಗ ಡ್ರ್ಯಾಗನ್ ಫ್ರೂಟ್, ಹೊರಗಡೆ ಬ್ಲ್ಯಾಕ್ ಇರುವಂತದ್ದು ಸಹ ಇದೆ. ತುಂಬಾ ವೆರೈಟಿಗಳಿವೆ ಸರ್, 180 ವೆರೈಟಿ. ಅಣಿಕೆ ನಾನು ಕೇಳಿದ ಲೆಕ್ಕದಲ್ಲಿ ಅಂದ್ರೆ ಇದು ರೆಡ್ ಕಲರ್ ಇದ್ದು ಒಳಗೆ ಕೂಡ ರೆಡ್, ಲೈಟ್ ಪಿಂಕ್ ರೆಡ್, ಡಾರ್ಕ್ ರೆಡ್, ಇಂತ ತುಂಬಾದಿದೆ. ನಮ್ಮದೊಂದು ನಮ್ಮ ಕೈ ನಮ್ಮ ಕಟ್ ಮಾಡುವ ನಮ್ಮ ಕೈಯಲ್ಲೆಲ್ಲ ಒಂದು ಕೆಂಪು ಕಲರ್ಗೆ ಬರುವಂತದ್ದು ಇದು. ಇದು ಇದು ನೀರು ಸಹ ಅಷ್ಟೇ, ನಮ್ಮ ಒಂದು 1/2 ಗಂಟೆ ಎಲ್ಲ ನಮ್ಮ ಕೈಯಲ್ಲಿ ಕೆಂಪಾಗಿರ್ತದೆ ಕಟ್ ಮಾಡುವಾಗ. ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಕೆಂಪು. ಸಿಹಿ ಬಗ್ಗೆ ಏನು ಹೇಳ್ತೀರಿ? ಸಿಹಿ, ಒಳ್ಳೆ ಸ್ವೀಟ್ ಇದು, ಬಾರಿ ಸ್ವೀಟ್ ಇದೆ. ಹೌದು, ನಮಗೆ ವೈಟ್ ಅನ್ನು ತಿಂದ್ರೆ ಅಷ್ಟು ಸ್ವೀಟ್ ಬರೋದಿಲ್ಲ, ಇದರಲ್ಲಿ ಒಳ್ಳೆ ಸ್ವೀಟ್ ಉಂಟು. ಜ್ಯೂಸಿಗೆ ಕೂಡ ಜ್ಯೂಸ್ ಮಾಡಬಹುದು, ನಾವು ಹಾಗೆ ತಿನ್ಬಹುದು, ಹಾಗೆ ತಿಂದ್ರೆ ಒಳ್ಳೆ ಟೇಸ್ಟ್. ಜ್ಯೂಸ್ ಮಾಡುದಿದ್ರೆ ಬೇರೆ ಏನು ಸಕ್ಕರೆ ಹಾಕದೆ, ಸಕ್ಕರೆ ಹಾಕದೆ ಮಧುಮೇಹಿಗಳು ಕೂಡ ಉಪಯೋಗ ಮಾಡಬಹುದು. ಈಗ ನಿಮ್ಮ ಇದರನ್ನು ಏನು, ನಾವು ನಮ್ಮ ಆಕರ್ಷಣ್ ಇಂಡಸ್ಟ್ರೀಸ್ ಅಲ್ಲಿ ಇದ್ರ ಇದ್ರ ಕಂಬ ಮಾಡ್ತೇವೆ, ಇದರ ಫ್ರೇಮ್ ಮಾಡ್ತೇವೆ, ಚೇನ್ ಮಾಡ್ತೇವೆ. ನೀವು ಹೌದು, ನೀವು ಸಾಧಾರಣ ಈ ವರ್ಷವೇ ಸಾಧಾರಣ 1,000+ ಸ್ಟ್ಯಾಂಡ್ ಗಳನ್ನು ನೀವು ತಗೊಂಡು ವಿವಿಧ ಗ್ರಾಹಕರಿಗೆ ಫುಲ್ ಗಿಡಗಳನ್ನೆಲ್ಲ ನೆಟ್ಟು ಕೊಟ್ಟಿದ್ದೀರಿ ಅಲ್ವಾ? ನನಗೆ ಏನಂತ ಹೇಳಿದ್ರೆ ಇದ್ರಲ್ಲಿ ನಾವು ಈಗ ಇದ್ರಲ್ಲಿ ನಾವು ನಿಮ್ದು ಆಕರ್ಷಣ ಹಾಕ್ಲಿಲ್ಲ, ಯಾಕಂದ್ರೆ ಇದು ಹಳೆಯ ಗಿಡ, ನಮಗೆ ಪರಿಚಯ ಇರಲಿಲ್ಲ. ಹೌದು, ಇದರಲ್ಲಿ ಟೈರ್ ಹಾಕಿದ್ದೇವೆ ನಾವು. ನಾನು ಈಗ ತುಂಬಾ ಜನರಿಗೆ ನಾನು ಈಗ ಒಂದು ಈ ವರ್ಷ 8
ಒಂಬತ್ತು ಪಾರ್ಟಿಗೆ ಒಂದು ಒಂದೊಂದು ಸಾವಿರದ ಲೆಕ್ಕದಲ್ಲಿ ನನಗೆ ಸ್ಟ್ಯಾಂಡ್ ತಗೊಂಡೋಗಿದ್ದೇನೆ. ಅಂತ ಪಾರ್ಟಿಗೆಲ್ಲ ಈಗ ಆಕರ್ಷಣ ಅವರ ಸ್ಟ್ಯಾಂಡ್ ಅನ್ನು ಹಾಕ್ತಾ ಇರೋದು. ಯಾಕೆಂತ ಹೇಳಿದ್ರೆ ಇದು ಒಂದು ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ವೇಟ್ ಬರ್ತದೆ, ನಾಲ್ಕು ಕ್ವಿಂಟಲ್ ವೇಟ್ ಅನ್ನೋದು ಅದು ಇದು ಮಾಡ್ತದೆ. ಮತ್ತೆ ನಾವು ಎಲ್ಲ ವರ್ಷ ಇದನ್ನ ಕಟ್ಟಿಂಗ್ ಸಹ ಮಾಡ್ತೇವೆ, ಪ್ರೂನಿಂಗ್ ಉಂಟು ಆ ತರ ಪ್ರೂನಿಂಗ್ ಮಾಡಿಕೊಂಡು ನಾವು ಇದನ್ನ ಇದು ಮಾಡ್ತಾ ಇದ್ದೇವೆ. ಈಗ ಇಂತ ಗಿಡಗಳು ಬೇಕು ಅಥವಾ ಈ ಗಿಡಗಳನ್ನು ನೆಟ್ಟು ಕೊಡ್ಬೇಕು ಅಥವಾ ಇದರ ನಿರ್ವಹಣೆ ಬಗ್ಗೆ ಮಾಹಿತಿ ಅಥವಾ ನಿರ್ವಹಣೆ ಮಾಡಿ ಕೊಡ್ಬೇಕು, ಎಲ್ಲವನ್ನು ಮಾಡ್ತೀರಿ ನೀವು? ಮ್ಯಾಂಗೋಸ್ಟಿನ್ ಅಂತ ಅಲ್ಲ, ನಮಗೆ ಈಗ ನಮ್ಮ ವಿದೇಶಿ ಹಣ್ಣುಗಳಲ್ಲಿ ಡ್ರ್ಯಾಗನ್, ಮ್ಯಾಂಗೋಸ್ಟಿನ್, ರಂಬುಟಾನ್, ಮ್ಯಾಂಗೋಸ್ಟಿನ್, ರಂಬುಟಾನ್, ಮತ್ತೆ ಹಲಸು, ನಮಗೆ ಜಾಕ್ ಫ್ರೂಟ್ ಅಲ್ಲಿ ತುಂಬಾ ವೆರೈಟಿ ಬರ್ತದೆ ಅಂತದ್ದು, ಮತ್ತೆ ಇದು ದುರಿಯನ್, ಅಚ್ಚಿರು, ಮತ್ತೆ ಎಲ್ಲ ಯಾವ ಹಣ್ಣಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರು, ನಮ್ಮಿಂದ ಏನಾದ್ರೂ ಸಹಾಯ ಬೇಕಿದ್ರು ಸಹ ನಾವು ಮಾಡಿಕೊಡ್ತೇವೆ. ಇಷ್ಟೊತ್ತು ನಮಗೆ ಈ ತೋಟವನ್ನು ತೋರಿಸಿದ್ದೀರಿ, ಮತ್ತೆ ತುಂಬಾ ಮಾಹಿತಿ ಕೊಟ್ರಿ ನೀವು ಶೆಟ್ರೆ. ಹಾಗೆ ಇನ್ನು ಹೇಗೆಂದರೆ ನಮ್ಮ ಕೆಲವು ಗ್ರಾಹಕರಾಗಲಿ, ನಮ್ಮ ಆಕರ್ಷಣ ಇಂಡಸ್ಟ್ರೀಸ್ನ ಅಥವಾ ನಮ್ಮ ಯೂಟ್ಯೂಬಿನ ವೀಕ್ಷಕರಾಗಲಿ, ಅವರಿಗೆ ಇದು ಡ್ರ್ಯಾಗನ್ ಫ್ರೂಟಲ್ಲಿ ಏನು ಬೇಕಿದ್ರೆ ಅಥವಾ ಇದರ ಬಗ್ಗೆ ಅಥವಾ ಯಾವುದೇ ವಿದೇಶಿ ಹಣ್ಣುಗಳ ಬಗ್ಗೆ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗಿಯೂ ಲೋಹಿತ್ ಶೆಟ್ರನ್ನು ಸಂಪರ್ಕಿಸಬಹುದು ಎಂದು ಅವರ ಒಪ್ಪಿಗೆಯ ಮೇರೆಗೆ ಅವರ ಫೋನ್ ನಂಬರನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಕೊಡ್ತಾ ಇದ್ದೇವೆ, ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿ ಪ್ರಿಯ ವೀಕ್ಷಕರೇ, ನಾವು ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ, ಕೃಷಿ ಮತ್ತು ಆಧ್ಯಾತ್ಮ ಈ ಮೂರಕ್ಕೆ ಖಂಡಿತವಾಗಿಯೂ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕಾದ್ದು. ಬರೇ ಕೃಷಿಕರಾದರೆ ಸಾಲದು, ನಾವು ಪ್ರಗತಿಪರ ಕೃಷಿಕರಾಗಬೇಕು. ಕೃಷಿಯಲ್ಲಿ ಸಿಗುವಂತಹ ಏನು ಆ ಸಂತೃಪ್ತಿ ಬೇರೆ ಎಲ್ಲೂ ನಮಗೆ ಕಾಣಲು ಸಾಧ್ಯವಿಲ್ಲ ಎನ್ನುತ್ತಾ ಇಲ್ಲಿಗೆ ನಮ್ಮ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಆಕರ್ಷಣ ಇನ್ನಷ್ಟು ಆಕರ್ಷಕ ವಿಡಿಯೋಗಳನ್ನು ನೋಡಲು ಬೇಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.